ಜವಾಹರ್ ನವೋದಯ ವಿದ್ಯಾಲಯ ಶಾಲೆಯಲ್ಲಿ ಸುಮಾರು 520 ಮಕ್ಕಳು ಇಲ್ಲಿ ರಿಜಿಸ್ಟರ್ಡ್ ಇದ್ದಾರೆ. ಇದರಲ್ಲಿ ಸುಮಾರು 75 ಮಕ್ಕಳಿಗೆ ಕೋವಿಡ್ ಪಾಸಿಟಿವ್ ಬಂದಿರುವ ಹಿನ್ನೆಲೆಯಲ್ಲಿ 75 ಮಕ್ಕಳನ್ನು ಐಸೋಲೇಟ್ ಮಾಡಿ ಕೋವಿಡ್ ನಿಯಮ ಪ್ರಕಾರ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ದೇವೆ ಮತ್ತು ಅವ್ರ ಪೇರೆಂಟ್ಸ್ಗೆ ಕೂಡ ನಾವು ಇವರಿಗೆ ಕೋವಿಡ್ ಪಾಸಿಟಿವ್ ಬಂದಿರೋ ವಿಷಯ ತಿಳಿಸಿದ್ದೇವೆ. ಕೆಲವು ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ವಾರ್ಡ್ಸನ್ನು ಕರ್ಕೊಂಡು ಹೋಗಿದ್ದಾರೆ. ರಿಮೇನಿಂಗ್ ಮಕ್ಕಳನ್ನು ನಾವು ಇಲ್ಲಿ ಐಸೋಲೇಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ ಮತ್ತು ರಿಮೇನಿಂಗ್ ಇನ್ನೂ ಒಂದು 100 ಮಕ್ಕಳಿಗೆ ಟೆಸ್ಟಿಂಗ್ ಪ್ರೋಗ್ರೆಸ್ ಅಂಡರ್ ಪ್ರೋಗ್ರೆಸ್ ಇದೆ. ಇವರನ್ನು ಟೆಸ್ಟ್ ಮಾಡಿ ಆಫ್ಟರ್ ಹ್ಯಾಂಡಿಂಗ್ ಓವರ್ ದ ಚಿಲ್ಡ್ರನ್ ಟು ದ ಪೇರೆಂಟ್ಸ್ ನಾವು ಈ ವಿದ್ಯಾಲಯವನ್ನು ಟೆಂಪ್ರರಿಯಾಗಿ ಒಂದು ವಾರ ಕ್ಲೋಸ್ ಮಾಡಿ ಮತ್ತೆ ರಿಓಪನ್ ಮಾಡ್ತೇವೆ. ಟೋಟಲ್ ಎಷ್ಟು ಜನ ವಿದ್ಯಾರ್ಥಿಗಳು ಬಂದಿರೋ? 520 ಟೋಟಲ್ ಸಂಖ್ಯೆಯಲ್ಲಿ 75 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಬಂದಿದೆ. ಅವ್ರಿಗೆ ಕೋವಿಡ್ ಸಂಬಂಧಪಟ್ಟ ಎಲ್ಲ ಟ್ರೀಟ್ಮೆಂಟ್ಸು ನಾವು ಈಗ ಕೊಡ್ತಾ ಇದ್ದೇವೆ ಮತ್ತು ಪೌಷ್ಟಿಕ ಆಹಾರವೂ ಸಹ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸಿಬ್ಬಂದಿಗಳಲ್ಲಿ 31 ಸಿಬ್ಬಂದಿಗಳಲ್ಲಿ 7 ಸಿಬ್ಬಂದಿಗಳಿಗೆ ಪಾಸಿಟಿವ್ ಬಂದಿದೆ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಅಕ್ಷಯ ಡಿಜಿಟಲ್ಸ್ ಅಪೋಸಿಟ್ ಪೀಟರ್ ಇಂಗ್ಲೆಂಡ್ ಶೋರೂಮ್ ಬಾಲಾಜಿ ಟೆಂಪಲ್ ರೋಡ್ ಯಾದಗಿರಿ.